ಹಲೋ ಹೈ ಫ್ರೆಂಡ್ಸ್ ಎಲ್ಲರ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲಾಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ ತಮ್ಮಲ್ಲಿ ನೋಡಿ ನಿಂಗೆ ನಿಮ್ಗೆ ಗೊತ್ತಾಗಿರಬೇಕು ಏನಂತ ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ಹೇಗೆ ಕುರಿ ಸಾಕಾಣಿಕೆ ಮಾಡೋದು ಏನಂತ ಹೇಳಿದ್ರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ನೀವು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀರಲ್ಲ ದಯವಿಟ್ಟು ಅದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಏನಂತ ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ನೀವು ಹೆಂಗೆ ಮಾಡ್ಕೊಂಡಿದ್ರೆ ನಾನು ಕೂಡ ಅದೇ ರೀತಿಯಾಗಿ ಮಾಡ್ಕೊತೀನಿ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಹೇಳಿ ಅಂತೇಳಿದ್ರು ಏನಂತ ಹೇಳಿದ್ರೆ ಇವತ್ತಿನ ದಿನ ನಮಗೆ ಅಂದರೆ ಯಂಗಸ್ಟಾರ್ಗುಳು ತುಂಬಾ ಮುಂದೆ ಬರ್ತಾ ಇದ್ದಾರೆ ಅಂದರೆ ಕುರಿ ಸಾಕಾಣಿಕೆ ಮಾಡೋದು ಮೈಕೆ ಸಾಕಾಣಿಕೆ ಮಾಡೋದು ಇನ್ನೂ ಹಲವಾರು ಇದೆ ಅದೇ ಅದೇ ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಯಂಗ್ಸ್ಟಾರ್ಗಳು ಇವತ್ತಿನ ದಿನ ತುಂಬಾ ಮುಂದಕ್ಕೆ ಬರ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ಒಂದು ಎಲ್ಲರಿಗೂ ಹುಚ್ಚಿರುತ್ತೆ ನಾನು ಕುರಿ ಸಾಕಾಣಿಕೆ ಮಾಡಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಅನ್ನೋದಿದ್ದೇ ಇರುತ್ತೆ ಆದರೆ ಆ ರೀತಿಯಾಗಿ ಮಾಡೋದಕ್ಕೆ ನಮ್ಮ ತಲೆನಲ್ಲಿ ಬರೋದೇನೋ ಫಸ್ಟ್ನೇ ಸ್ಟಾರ್ಟಿಂಗು ಐ ಶೆಡ್ ಐ ಟೆಕ್ ಶೆಡ್ ಅಂತೇಳಿದ್ರೆ ಅದು ತಮಾಷೆ ಮಾತಲ್ಲ ಯಾರೋ ಒಬ್ಬರು ಮಾಡ್ತಾರೆ ಹಾಗಂತ ನಾನು ಮಾಡೋಕ್ಕಾಗಲ್ಲ ಯಾಕಂತೇಳಿದ್ರೆ ಐ ಟೆಕ್ ಶೆಡ್ ಮಾಡಬೇಕಂದ್ರೆ ಕನಿಷ್ಠ ಇಲ್ಲಾಂದರೂ ಕೂಡ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬೇಕಾಗುತ್ತೆ ಅಲ್ವಾ ಹತ್ನೇ ಹತ್ತರಿಂದ ಹದಿನೈದು ಲಕ್ಷ ಒಂದೇ ಸರಿ ಬಂಡವಾಳ ಎಲ್ಲಿಂದ ತೊಗೊಂಬೋಣ ಏನೋ ಬ್ಯಾಂಕಲ್ಲಿ ಕುಳಿತಾ ಬಿದ್ದಿದ್ರೆ ಹೇಳ್ರಿ ಅಲ್ವಾ ಬ್ಯಾಂಕಲ್ಲಿ ಕುಳಿತಾ ಬಿದ್ದಿದ್ರೆ ಹೇಳ್ರಿ ಅಲ್ಲಿಂದ ಎತ್ಕೇ ಬಂದು ಏನೋ ದರ್ಬಾರ್ ಮಾಡ್ಬೋದು ಅದು ಬಿಟ್ಬಿಟ್ಟು ಬ್ಯಾಂಕಲ್ಲೂ ಇಲ್ಲ ಮನೆಗೂ ಇಲ್ಲ ಏನು ಮಾಡೋಣ ಅಲ್ವಾ ಅದಕ್ಕೆ ನನ್ನ ನಂದು ಅದೇ ಪರಿಸ್ಥಿತಿ ಅಂದು ಕೂಡ ಅದೇ ಪರಿಸ್ಥಿತಿ ಅದಕ್ಕೋಸ್ಕರ ನನ್ನ ಒಂದು ಆಸಿಗೆ ಎಷ್ಟೈತೆ ಅಷ್ಟು ನಾನು ಕಾಲು ಚಚ್ಕೊಂಡೆ ಅಷ್ಟು ಅದೇ ರೀತಿಯಾಗಿ ನಾನು ಮಾಡ್ಕೊತ ಬಂದಿದ್ದೀನಿ ಓಕೆ ಬನ್ನಿ ನಮ್ಮ ಹೈಟೆಕ್ ಟೆಕ್ ಶೆಡ್ಡು ಅಂದರೆ ಹೈಟೆಕ್ ಶೆಡ್ ಇಲ್ಲಪ್ಪ ನಾನು ಅದ ಸಾಧಾರಣವಾಗಿ ನಮ್ಮ ಶೆಡ್ ಅಷ್ಟೇ ಓಕೆ ಬನ್ನಿ ಈಗ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋದು ಒಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನಿಮ್ಮ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಕುರಿಗಳು ಸಾಕಾಣಿಕೆ ಮಾಡಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ ಅದರಲ್ಲೂ ನಾನು ಹಬ್ಬ ನಾನು ಕೂಡ ಹೋಗ ನಮ್ಮ ಒಂದು ಶೆಡ್ ನಮ್ಮ ಒಂದು ಮಿನಿ ಶೆಡ್ ಬಂದಿದೆ ನಮ್ಮ ಒಂದು ಕುರಿಗಳ ಒಂದು ಶೆಡ್ ಬಂದಿದೆ ನಮ್ಮ ಕುರಿಗಳ ಶೆಡ್ ಬಂದು ಇದೆ ಏನಂತ ಹೇಳಿದ್ರೆ ನಮ್ಮ ಹುಡುಗರೆಲ್ಲ ಇಷ್ಟೊತ್ತು ಮಧ್ಯಾಹ್ನ ಒಂದು ಗಂಟೆ ಆಗಿದೆಯಲ್ಲ ಎಲ್ಲ ಆರಾಮು ಮಲ್ಕೊಂಡಿದ್ದೆ ಇದ್ದೆ ಹೋಗ್ತಾವೆ ಯಾರನ್ನೂ ಡಿಸ್ಟರ್ಬ್ ಮಾಡೋದು ಬೇಡ ಇನ್ನು ಎದೋಳಲ್ಲ ಅವರು ಮೂರು ಗಂಟೆವರೆಗೂ ಎದೋಳಲ್ಲ ಅವ್ರದ್ದು ಒಂದು ಟೈಮಿಂಗ್ಸ್ ಆ ಟೈಮಿಂಗ್ಸ್ ಪ್ರಕಾರ ಅವ್ರು ಡ್ಯೂಟಿ ಮಾಡ್ತಾರೆ ಅದಾದಮೇಲೆ ಅವ್ರು ಪಾಪ ಡ್ಯೂಟಿ ಮಾಡಲ್ಲ ನೋಡಿ ಎಲ್ಲ ಮಲ್ಕೊಂಡವ್ರೆ ಒಬ್ಬರೊಬ್ಬರು ಹದಿನೈದು ಜನರು ಇದ್ದಾರೆ ಓಕೆ ಘಾಟಿನಲ್ಲಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಏನಂದರೆ ಇವತ್ತು ಕುರಿ ಸಾಕಾಣಿಕೆ ಮಾಡೋದಕ್ಕೆ ಎಷ್ಟೋ ಯಂಗ್ ಸ್ಟಾರ್ಗಳು ನಮ್ಮಂಗೆ ಸುಮಾರು ಜನ ಮುಂದಕ್ಕೆ ಬರ್ತಾ ಇದ್ದಾರೆ ಅಂದರೆ ಇವಾಗ ಸುಮಾರು ಇದೇ ಒಂದು ಯೂಟ್ಯೂಬಲ್ಲಿ ಎಷ್ಟೋ ಒಂದು ವಿಡಿಯೋಗಳು ಕೂಡ ನಾನು ಕೂಡ ನೋಡಿದ್ದೀನಿ ಏನಂತೇಳಿದ್ರೆ ವಿದೇಶದಲ್ಲಿ ಅಂದರೆ ಮನೆ ಒಂದು ಒಬ್ರನ್ನ ನೋಡಿದ್ರೆ ವಿದೇಶದಲ್ಲಿ ಆಸ್ಟ್ರೇಲಿಯಾನಲ್ಲಿ ಕೆಲಸ ಸಿಕ್ಕಿ ಆ ಕೆಲಸನ ರಿಜನ್ ರಿಜನ್ ಮಾಡಿ ತಿರ್ಗಾ ಬಂದು ಅವ್ರ ಊರಲ್ಲೇ ಇವಾಗ ಕುರಿ ಸಾಕಾಣಿಕೆ ಮಾಡ್ತಾಯಿದ್ರೆ ಓಕೆ ತುಂಬ ಖುಷಿಯಾಗಿ ವಿಷಯ ಯಾಕಂತೇಳಿದ್ರೆ ನಮ್ಮ ಕೆಲಸ ನಾವು ಮಾಡಿದ್ರೆ ಇಲ್ಲಿ ನಾವೇ ಲೇಬರ್ಸು ನಾವೇ ರಾಜರು ಅಲ್ವಾ ನಮ್ಮ ಕೆಲಸ ನಮಗೆ ಸರಿ ಹತ್ತು ರೂಪಾಯಿ ದುಡಿರಿ ನಾವು ಫ್ರಾ ನಾವು ಆರಾಮಾಗಿರ್ತೀರಿ ಅಲ್ವಾ ಬೇರೆ ಕಡೆ ಹೋಗಿ ನೂರು ರೂಪಾಯಿ ದುಡೆ ಬದಲು ನಮ್ಮ ಜಾಗದಲ್ಲಿ ನಾವು ಹತ್ತು ರೂಪಾಯಿ ದುಡೋಣ ಅಲ್ವಾ ನಾವು ಯಜಮಾನ್ರು ನಮ್ಮ ಕೆಲಸಕ್ಕೆ ನಾವು ಯಜಮಾನ್ರು ಅಲ್ವಾ ಯಾಕೆ ಇರುತ್ತೆ ಇದು ಅಲ್ವಾ ಅದೇ ರೀತಿಯಾಗಿ ನಾನು ಕೂಡ ಆಸೆ ಪಟ್ಟೆ ಏನಂತೇಳಿದ್ರೆ ಇವಾಗ ತುಂಬ ಜನಕ್ಕೆ ಆ ಒಂದು ಹುಚ್ಚು ಬಂದಿದೆ ನಾನು ಕುರಿ ಸಾಕಾಣಿಕೆ ಮಾಡಬೇಕು ನಾನು ಸ್ವಂತವಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಎಲ್ಲರಿಗೂ ಇದ್ದೇ ಇರುತ್ತೆ ಆದರೆ ಫ್ರೆಂಡ್ಸ್ ಆದರೆ ಆ ಥರ ಮಾಡ್ಬೇಕಂತ ಹೇಳಿದ್ರೆ ಇವಾಗ ಏನು ಮಾಡ್ತೀರಿ ಇದೇ ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕುರಿ ಸಾಕಾಣಿಕೆ ಮೇಕ ಸಾಕಾಣಿಕೆ ಅಂತ ಹೋಗ್ತಾ ನೋಡಿದ್ರೆ ತುಂಬ ಐಟೆಕ್ ಟೆಕ್ ಶೆಡ್ಗಳು ಬಂದಿದ್ದಾವೆ ಐಟೆಕ್ ಶೆಡ್ ಮಾಡಬೇಕಂದ್ರೆ ಅದರಿಂದ ಹದಿನೈದು ಲಕ್ಷ ರೂಪಾಯಿ ಬೇಕು ಅಷ್ಟು ಬಂಡವಾಳ ನಮ್ಮ ಹತ್ರ ಇಲ್ಲಪ್ಪ ನಾನು ಮಿಡ್ಲ್ ಕ್ಲಾಸ್ ಅಷ್ಟು ಒಂದೇ ಸರಿ ಬಂಡವಾಳ ಎತ್ಕೊಂಡ್ಬಂದು ಹಾಕೋದಕ್ಕೆ ನನ್ನ ಹತ್ರ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಸಾಧಾರಣವಾಗಿ ಒಂದೊಂದು ಹಂತವಂತವಾಗಿ ಬೆಳೆಸ್ಕೊಂಡು ಹೋಗೋಣ ಒಂದು ಹಂತ ಹಂತವಾಗಿ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ಕಾಲಿಟ್ಟೆ ಏನಂತ ಹೇಳಿದ್ರೆ ಫಸ್ಟು ನಾನು ತೊಗೊಂಡು ಬಂದಿದ್ದು ಇಷ್ಟೇನು ತಗೊಂಡ್ಬಂದಿಲ್ಲ ಈ ಥರ ಬೋನ್ಗಳು ಕೂಡ ತೊಗೊಂಬಂದಿಲ್ಲ ಈ ಥರ ಒಂದು ನಾನೇನು ಕೂಡ ಮಾಡ್ಕೊಂಡೇ ಇರಲಿಲ್ಲ ಫಸ್ಟ್ನೇದಾಗಿ ಏನಂತ ಹೇಳಿದ್ರೆ ನಾನು ಸಾಧಾರಣವಾಗಿ ಈ ಥರ ಮಾಡ್ಕೊಂಡಿದ್ದು ಅಂದರೆ ನನ್ನ ಹತ್ರನೇ ಇಬ್ಬೋರ್ದು ಇತ್ತು ಅದನ್ನೇ ಹಾಕೊಂಡೆ ಏನಂತ ಹೇಳಿದ್ರೆ ಈ ಬೋರ್ ಲಂತಗಳು ನಮಗಿನ್ನೆನಕು ಆಗಲ್ಲ ಏನಂದರೆ ಇದು ಸೇಡ್ಗೆ ಹಾಕ್ಬಿಟ್ಟಿದೆ ಸುಮಾರು ಒಂದು ಒಂಬತ್ತು ಹತ್ತ ಏನೋ ಸೈಡ್ಗೆ ಹಾಕ್ಕೊಂಡಿದ್ದೆ ಏನಂತೇಳ್ರೆ ಈ ಪೈಪ್ಗಳು ಬಂದು ಅಂದರೆ ನಮ್ಮದು ಬೋರ್ವೆಲ್ಲ ಇದೆಯಲ್ಲ ನಮ್ಮ ಬೋರ್ವೆಲ್ಲಿ ತುಂಬಾನೇ ಸ್ವೀಟ್ ಇದೆ ತುಂಬಾ ಸ್ವೀಟ್ ಇದೆ ತುಂಬ ಸ್ವೀಟ್ ಇರೋ ಕಾರಣ ಏನಂತ ಹೇಳಿದ್ರೆ ತೂತು ಬಿದ್ರು ಬಿದ್ದೋಗುತ್ತೆ ಆ ಥರ ತೂತಕ್ಕೆ ಬಿದ್ದೋಗಿದೆ ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ಬೇರೆ ಅದು ಈ ರೀತಿಯಾಗಿ ಮಾಡ್ಕೊತೀನಿ ಆ ರೀತಿಯಾಗಿ ಒಂದಷ್ಟು ಪೈಪ್ಗಳಿತ್ತು ಅದನ್ನು ತೊಗೊಂಡು ಬಂದೆ ಮತ್ತೆ ನಮ್ಮ ಈ ಥರ ಒಂದು ಕೂಚುಗಳು ಕಚುಗಳು ನಿಮಗೆ ಇದ್ರೆ ಈ ಥರ ಒಂದು ಇದ್ವು ಈ ಥರ ಒಂದು ಕೂಚುಗಳು ನಾಲ್ಕು ಮೇಲೆ ನಿಲ್ಸ್ಕೊಂಡು ಈ ಥರ ಒಂದು ಹ್ಯಾಂಗಲ್ ಹಾಕೊಂಡು ಮತ್ತೆ ಈ ಇನ್ಲೈನ್ ಪೈಪ್ ಬರುತ್ತಲ್ವ ಅಂದರೆ ಇವಾಗ ಒಂದು ಎರಡು ಮೂರು ಬೆಳೆ ಬೆಳೆದು ಒಂದು ಎರಡು ಮೂರು ವರ್ಷ ನಾವು ಕಂಟಿನ್ಯೂ ಅದನ್ನು ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಲೈನ್ ಎಲ್ಲ ಬ್ಲ್ಯಾಕ್ ಆಗ್ಬಿಡುತ್ತೆ ಆ ರೀತಿಯಾಗಿ ಬ್ಲಾಕ್ ಆಗಿದ್ದ ಒಂದು ಪೈಪುಗಳನ್ನ ಬಂದು ನಾನು ಈ ರೀತಿಯಾಗಿ ಒಂದು ಸಪೋರ್ಟ್ ಕೊಟ್ಟು ಅದ್ರ ಮೇಲೆ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಟರ್ಪಲ್ ಹಾಕೊಂಡಿದ್ದೀನಿ ಇಷ್ಟೇ ನನ್ನ ಒಂದು ಶೆಡ್ ಅದಾದಮೇಲೆ ಇದು ಇದಕ್ಕಿಂತ ಮುಂಚೆ ಏನು ಮಾಡಿದ್ದೆ ಅಂತ ಹೇಳಿದ್ರೆ ನನ್ನ ನಾನು ಬಂದು ಫಸ್ಟ್ನೇದಾಗಿ ಲಕ್ಷಾಂತರ ರೂಪಾಯಿ ಎತ್ಕೊಂಡು ಬಂದು ನಾನು ಏನೇನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ನಾನು ಎತ್ಕೊಂಡ್ಬಂದಿದ್ದೆ ಬರೀ ಹತ್ತು ಸಾವಿರ ರೂಪಾಯಿ ಬರೀ ಹತ್ತು ಸಾವಿರ ರೂಪಾಯಿಂದ ನಾನು ಈ ಫೀಲ್ಡ್ಗೆ ನಾನು ಎಂಟ್ರಿ ಕೊಟ್ಟಿದ್ದೆ ಫಸ್ಟ್ನೇದಾಗಿ ಏನಂತ ಹೇಳಿದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಮ್ಯಾಕೆನ ತಗೊಂಡು ಬಂದೆ ಅದು ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾದಾಗ ಒಂದು ಟೈಮು ಅದು ಕೂಡ ಏನಂತ ಹೇಳಿದ್ರೆ ಇವತ್ತೂ ಕೂಡ ವಿಡಿಯೋ ಇದೆ ಸುಮಾರು ನಾನು ವೀಡಿಯೋ ತುಂಬ ಬ್ಲಾಕ್ ಬ್ಯಾಕ್ ಬ್ಯಾಕ್ ಹೋಗಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ನಿಮಗೆ ನೋಡಬೇಕಂತ ಆಸೆ ಏನಾದರೂ ಇದೆ ದಯವಿಟ್ಟು ಹೋಗಿ ನೋಡಿ ತುಂಬನೇ ಬ್ಯಾಕ್ ಇರುತ್ತೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿ ಸುಮಾರು ಒಂದು ಎರಡನೇ ವಿಡಿಯೋನೋ ಮೂರನೇ ವೀಡಿಯೋನು ಅನಿಸುತ್ತೆ ಅವನು ಮೈಲಾರಿ ಅಂತ ಅವನ ಹೆಸರು ಏನಂತ ಹೇಳಿದ್ರೆ ಅವನ್ನ ತಗೊಂಡು ಬಂದಿದ್ದು ಅವನ ತಗೊಂಡ್ಬಂದಿದ್ದ ಅಂದರೆ ಇಲ್ಲೇ ಪಕ್ಕದಲ್ಲಿ ನಮ್ಮದು ಸಂತೆ ನಡೆಯುತ್ತೆ ಹಿಂಗಡಿನ ಸಂತೆನಲ್ಲಿ ಅವನ್ನ ತಗೊಂಡು ಬಂದಿದ್ದು ಲಾಕ್ಡೌನ್ ಟೈಮ್ ಅವಾಗ ಲಾಕ್ಡೌನ್ ಟೈಮು ಸಂತೆ ನಡೆಯೋಕ್ಕೆ ಬಿಡ್ತಾ ಇರಲಿಲ್ಲ ಸ ಕುರಿಗಳನ್ನ ಮ್ಯಾಕಿಗಳು ಸಂತೆ ನಡೆಯೋಕ್ಕೆ ಜನ ಸೆರಕ್ಕೆ ಅದು ಕೂಡ ಇರಲಿಲ್ಲ ಆ ಒಂದು ಮೂಮೆಂಟಲ್ಲಿ ನಾನು ಅವನ್ನ ತಗೊಂಡು ಬಂದಿದ್ದು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದು ಅಂದರೆ ಹತ್ತು ಸಾವಿರ ರೂಪಾಯಿಗೆ ಅಂದರೆ ಏನು ಹೆಂಗೆ ಬಂದ್ಬಿಡುತ್ತೆ ಅಂಥ ಜಾತಿಯೂ ಕೂಡ ಇರಲಿಲ್ಲ ಅಂತ ಒಂದು ಮೈಕಟ್ಟು ಇರಲಿಲ್ಲ ಅವ್ನಿಗೆ ಸಾಧಾರಣಾಗಿ ಅಂದರೆ ಉಪ್ಪು ಅಂದರೆ ಉದ್ರೋಗವನು ತಳ್ಳಿದ್ರೆ ಹದಿನಾರು ಜನ ಬಿಡ್ತಾಯಿದ್ದು ಇನ್ನು ಕೊಟ್ಟಿರೋ ಹತ್ತು ಸಾವಿರ ರೂಪಾಯಿಗೆ ಎಷ್ಟು ಮಾತ್ರ ಬರುತ್ತೆ ಮ್ಯಾಕೆ ಅಲ್ವಾ ಅಂದರೆ ತಗೊಂಡ್ಬಂದಾಗ ಹತ್ತು ಥರ ಇದ್ದ ಅದಾದಮೇಲೆ ಮರವಾಗೂ ಕೂಡ ವ್ಲಾಗ್ ಮಾಡಿದ್ದೀನಿ ಅದು ಕೂಡ ನೀವು ನೋಡಿ ಆವಾಗ ಹಿಂಗಿದ್ದಾವೆ ಪೈಲ್ಮಾನ್ ಆದಂಗೆ ಆಗ್ಬಿಟ್ಟ ಅವನು ಯಾಕಂತೇಳಿದ್ರೆ ಅದು ನಮ್ಮ ಕೈ ನಮ್ಮ ಕೈ ಒಂದು ತಿಂಡಿನಲ್ಲಿ ಬೆಳೆಸಿದ್ದು ಆಗೋದು ಅವನ್ನ ಏನಂದ್ರೆ ಅವನು ಹೋಗೋವಾಗ ಪೈಲ್ಮಾನ್ ಮಾಡ್ದಂಗೆ ಮಾಡಿದ್ದೆ ಏನಂತೇಳಿದ್ರೆ ಅವ್ ಯಾಕಂತ ಹೇಳಿದ್ರೆ ಅದು ನಮ್ಮ ಒಂದು ಕೈಯಲ್ಲಿ ಬೆಳೆದಿರೋ ಒಂದು ಹುಡುಗ ಅದು ಆದನು ಏನಂತ ಹೇಳಿದ್ರೆ ನನಗೆ ನಮ್ಮ ಮನೆಗೆ ಎಂಥ ಬಡ್ಕಲ ಮೇನ್ ಬಂದರೂ ಕೂಡ ಅವನು ಒಂದು ಅಷ್ಟು ದಿನ ಬಿಟ್ಕೊಂಡು ನೋಡಿದ್ರೆ ಅವನ ಪೈಲ್ಮಾನ ಮಾಡಿ ಮಾಡಿರ್ತೀನಿ ಯಾಕಂತ ಹೇಳಿದ್ರೆ ಬೆಳೆಯೋದು ನಮ್ಮ ಒಂದು ಕೈಯಲ್ಲಿರುತ್ತೆ ಅಲ್ವಾ ಹೇಳಿದ್ರೆ ಅವ್ನು ಬಂದಾಗ ಆ ರೀತಿಯಾಗಿದ್ದ ಊಫ್ ಅಂದರೆ ಉದ್ರೋಗ ಅವನು ತಳೆದ್ರೆ ಹದಿನಾರು ಜಾಗದಾಗ ಬಿದ್ದಿರೋನು ಅಂಥವನ್ನ ಒಳ್ಳೆ ದೊಡ್ಡ ಪೈಲ್ಮಾನ ಮಾಡ್ದಂಗೆ ಮಾಡಿದೆ ಅವಾಗ ಈ ಒಂದು ಶೆಡ್ ಏನು ಕೂಡ ಇರಲಿಲ್ಲ ಇದೆ ಒಂದು ಅಲಸಿನ ಮರದ ನೆರಳಲ್ಲೇ ಅವ್ನು ಇದ್ದೋ ಒಂದು ವೇಳೆ ಏನಾದರೂ ನಾನು ಏನಾದರೂ ಮಾರ್ಕೆಟ್ಗೆ ಅಲ್ಲಿ ಅಥವಾ ಅಲ್ಲಿ ಇಲ್ಲಿ ಏನಾದರೂ ಹೋದ್ರೆ ರಾತ್ರಿ ಹತ್ತು ಗಂಟೆ ಆದರೂ ಕೂಡ ಇಲ್ಲೇ ಇದ್ದ ಯಾಕಂತ ಹೇಳಿದ್ರೆ ಅವನ್ನ ಬಿಡಿಸಿ ಅವಾಗ ಅವನ್ನ ಮಿಷಿನ್ ಮನೇಲಿ ನಾನು ಕಟ್ಟಾಕ್ತಾ ಇದ್ದೋ ಆ ಮಿಷಿನ್ ಮನೇಲಿ ಯಾರೂ ಕೂಡ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ರಂಗ್ ಮಾಡ್ತಾಯಿದ್ನೋ ನನ್ನ ಒಂದು ಕೈಯ್ಯಲ್ಲಿ ಬಿಡ್ರೆ ಇನ್ಯಾರ ಮಾತು ಕೇಳ್ತಾ ಇರಲಿಲ್ಲ ಎಷ್ಟು ಫುಲ್ಲು ಆಗಿ ಮಾತ ಮಾಡವನು ಅವನು ರಾತ್ರಿ ಹತ್ತು ಗಂಟೆ ಆಗಿರಲಿ ಹನ್ನೊಂದು ಗಂಟೆ ಆಗಿರ್ಬೋದು ಇಲ್ಲೇ ಒಂದು ಸ್ಪಾಟ್ ಅವನು ಇದೇ ಒಂದು ಇರೋನು ಅಂಥವನು ಬಂದು ನಾನು ಬಂದ ರಾತ್ರಿ ಹತ್ತು ಗಂಟೆ ಆದರೂ ಸಹಿತ ನಾನು ಎತ್ಕೊಂಡೋಗಿ ಅವ್ನು ಕಟ್ಟಾಕ್ಬೇಕು ಯಾಕಂದ್ರೆ ಅವನು ಅಷ್ಟು ರಾಂಗ್ ಅವ್ನ ಹಿಡಿಯೋಕೆ ಯಾರು ಕೈ ಆಗ್ತಾ ಇರಲಿಲ್ಲ ಅಷ್ಟು ರಂಗ್ ಇದ್ದ ಅವನ್ನ ತಗೊಂಡು ಬಂದೆ ಅವನ್ನ ಸುಮಾರು ಒಂದು ಆರು ತಿಂಗಳನ್ನ ಮೇಯಿಸ್ದೆ ಒಂದು ಆರು ತಿಂಗಳನ್ನ ಮೇಯಿಸಿ ಸುಮಾರು ಒಂದು ಬಕ್ರೀದ್ ಹಬ್ಬಕ್ಕೆ ನಲ್ವತ್ತು ಸಾವಿರ ರೂಪಾಯಿಗೆ ಮಾರಿದೆ ಆ ನಲ್ವತ್ತು ಸಾವಿರ ರೂಪಾಯಿನ ಎತ್ಕೊಂಡು ಫಸ್ಟ್ನೇದಾಗಿ ಈ ಒಂದು ಬೋನ್ ಬಂತು ಈ ಒಂದು ಬೋನ್ ಬಂದು ಇದ್ರ ಮೇಲೆ ಒಂದು ಎಂಟು ಮರಿಗಳನ್ನ ಬಿಟ್ಕೊಂಡೆ ಒಂದು ಎಂಟು ಮ ಕುರಿಗಳನ್ನ ಸಾಕೊಂಡೆ ಆ ಅದನ್ನು ಒಂದು ಆರು ತಿಂಗಳು ಮೇಯ್ದೆ ಅದು ಯುಗಾದಿ ಹಬ್ಬಕ್ಕೆ ಸುಮಾರು ಒಂದೂವರೆ ಲಕ್ಷ ಕೊಟ್ಟೆ ಆ ಒಂದುವರೆ ಲಕ್ಷ ತಿರ್ಗಾ ತಗೊಂಡು ಮತ್ತು ಈ ಬೋನು ಇನ್ನೊಂದಷ್ಟು ಕುರಿಗಳು ಎಲ್ಲ ಇವಾಗ ಈ ರೀತಿಯಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಬರೀ ಹತ್ತು ಸಾವಿರ ರೂಪಾಯಿ ಇಡ್ಕೊಂಡು ನಾನು ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟವನಪ್ಪ ಲಕ್ಷಾಂತರ ಪಾಯಿ ಎತ್ಕೊಂಬಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ನನ್ನ ಉದ್ದೇಶ ಏನು ಗೊತ್ತಾ ದೇವ್ರಿಗೆ ಕೆಪಾಸಿಟಿ ಕೊಟ್ಟಿದ್ದಾನೆ ಇಲ್ಲ ಅಂತೇಳಿಲ್ಲ ಹತ್ತು ಲಕ್ಷ ಏನು ಇಪ್ಪತ್ತು ಲಕ್ಷ ಬೇಕಾದ್ರೂ ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾನೆ ದೇವರು ಸಾಲ ಸಾಲ ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾನೆ ದೇವರು ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ಅದರಲ್ಲಿ ಅರ್ಥ ಇಲ್ಲ ಯಾಕಂತೇಳಿ ಇದರಲ್ಲಿ ತಿಂಗಳಿಗೊಂದು ಸರಿ ತಿಂಗಳು 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 ನನಗೆ ಬರಲ್ಲ ಬರದೇ ವರ್ಷಕ್ಕೊಂದ್ಸರಿ ನಾವು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಆರು ತಿಂಗಳು ಮಾಡ್ಕೊಂಡ್ರು ಆರು ತಿಂಗಳಿಗೊಂದು ಸರಿ ಬರ್ತೈತೆ ಅಥವಾ ವರ್ಷಕ್ಕೊಂದು ಸರಿ ನಾನು ಮೀದ್ ಮಾಡಿದ್ರು ವರ್ಷಕ್ಕೊಂದ್ಸರಿ ನಾನು ನನಗೆ ಇನ್ಕಮ್ ಬರುತ್ತೆ ಅಲ್ವಾ ನನಗೆ ಬರೋದು ವರ್ಷಕ್ಕೆ ನಾನು ಒಂದು ವರ್ಷ ಮೇಯಿಸೋದು ಒಂದು ಅಂದರೆ ಒಂದು ಸರಿ ಎಲ್ಲ ಆರು ತಿಂಗ್ಳು ಮೇಯ್ಸ್ಕೊಂಡು ಈ ಸರಿ ವರ್ಷ ಮೇಯಿಸ್ಬೇಕು ಅಂತ ಇರೋದು ಏನಂದರೆ ಒಂದು ವರ್ಷಕ್ಕೊಂದು ಸರಿ ಬರೋದು ತಿಂಗ್ಳಿಗೊಂದು ಸರಿ ಬರೆಯಂಗೆ ಸಾಲ ಮಾಡಿದ್ದೀನಿ ಬಡ್ಡಿ ಕಟ್ಬೋದು ಅಂತ ಒಂದು ಧೈರ್ಯ ಇರ್ತೈತೆ ಆದರೆ ಇದರಲ್ಲಿ ಬರಲ್ವಲ್ಲ ನನಗೆ ಅಲ್ವಾ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಸಾಲ ವಾಲ ಮಾಡೋದು ದುಡ್ಡದಲ್ಲ ಹೊಲ ಮಾಡಿ ದೊಡ್ಡದಾಗಿ ಎತ್ಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲಿ ಯಾವುದೇ ರೀತಿಯಾಗಿ ಅನುಭವ ಇರೋಲ್ಲ ಅಲ್ವಾ ಅನುಭವ ಇರಲ್ಲ ಸುಮ್ಗೆ ಎತ್ಕೊಂಬಂದು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ದಿನ ಕೈ ಸುಟ್ಕೊಂಡು ತಿರ್ಗಾ ಎಲ್ಲ ಹಾಕಿ ತಿರ್ಗ ಮನೆಗೆ ಹೋಗೋದು ಬೇಡ ನಮಗೆ ಅಲ್ವಾ ಸಣ್ಣದಾಗಿ ಪ್ರಾರಂಭ ಮಾಡ್ಕೊಳೋಣ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗಿ ಹೋಗುತ್ತೆ ಏನು ಗುರು ಒಂದು ವರ್ಷ ಆಗೋದು ಎರಡು ವರ್ಷ ಆಗಲಿ ಎರಡು ವರ್ಷ ಆಗೋದು ಮೂರು ವರ್ಷ ಆಗಲಿ ಓಡಾಗಿದ್ದೇನು ಅಲ್ವಾ ಕುತ್ಕೊಂಡು ಮಲ್ಕೊಂಡು ಮಲ್ಕೊಳೋದ್ರಲ್ಲಿ ಅರ್ಥ ಆಗಿದೆ ನಿಂತ್ಕೊಂಡು ಮಲ್ಕೊಳೋದ್ರಲ್ಲಿ ಅರ್ಥ ಇಲ್ಲ ಕುತ್ಕೊಂಡು ಮಲ್ಕೊಂಡ್ರೆ ಆರಾಮಾಗಿ ಮಲ್ಕೆಂತೀರಿ ನಿಂತ್ಕೊಂಡು ನಾನು ಮಲ್ಕೊಂತೀನಿ ಅಂತ ಹೇಳಿದ್ರೆ ಸೊಂಟ ಮುರ್ಕೊಂತೀರಿ ಆ ಕೆಲಸ ನಮ್ಗೆ ಬೇಕಾ ಆ ಒಂದು ಕೆಲಸ ನಮಗೆ ಬೇಕಾಗಿಲ್ಲ ಅಲ್ವಾ ಏನಂತ ಹೇಳಿದ್ರೆ ನಮ್ಮಂಗಿರೋರಿಗೆ ಬ್ಯಾಂಕಲ್ಲಿ ಕುಳಿತಾರವ್ರಿಗೆ ಯಥೇ ಮಂದ ಹಾಕಿದ್ರೆ ಆಗ್ತಾರೆ ಬ್ಯಾಂಕಲ್ಲಿ ಏನಾದರೂ ಕುಳಿತಾ ಬಿದ್ದಿದ್ರೆ ಎತ್ತೇ ಮಂದಿ ಹಾಕ್ಬೋದು ಏ ಆದರೆ ಒಂದು ಹಾಗಿಲ್ಲ ಅಂತ ಹೋದರೆ ಅಂತ ಹೇಳ್ಬೋದು ಆದರೆ ಇದನ್ನೇ ನಮ್ಗೆ ನಂಬ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿಯಾಗಿ ನಾವು ಹೋಗ್ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದೆಪ್ಪ ನಾನು ಮಾಡಬೇಕು ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅದೇ ವಸ್ತು ಅಷ್ಟೇ ನನಗೂ ಕೂಡ ಇದ್ದಿದ್ದು ಮೊದಲೆಲ್ಲ ಏನಂತ ಹೇಳಿದ್ರೆ ತೋರ್ದಾಗ ಕೆಲಸ ಮಾಡ್ತಾಯಿದ್ದೆ ತೋಟದಲ್ಲಿ ಕೆಲಸ ಇದ್ದರೆ ಕೆಲಸ ಮಾಡ್ತಾಯಿದ್ದೆ ಇಲ್ಲ ಮನೆಗೆ ಹೋಗು ಟಿ ವಿ ನೋಡು ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡಿರೋ ಅದೇ ಹೋಗ್ತಾ ಹೋಗ್ತಾ ನನಗೆ ಅನಿಸ್ತದೆ ಇದು ಯಾಕೋ ನನಗೆ ಸರಿಯಾದ ನನಗೆ ಸರಿ ಇಲ್ಲ ಅನಿಸ್ತು ಯಾಕಂತ ಹೇಳಿದ್ರೆ ಇದ್ರ ಜೊತೆಗೆ ಏನಾದರೂ ಒಂದು ಸೈಡ್ ಬಿಸ್ನೆಸ್ ಮಾಡೋಣ ಅಂತ ಇದನ್ನು ನಾನು ಹುಡ್ಕೊಂಡೆ ಇವತ್ತು ಇಷ್ಟಿದೆ ಬರೋ ವರ್ಷ ಬಂದರೆ ಇನ್ನೂ ಡಬಲ್ ಮಾಡ್ಕೊತೀನಿ ಆ ರೀತಿಯಾಗಿ ಮಾಡ್ಕೊಂಡು ಮಾಡ್ಕೊಂಡು ಅಂತ್ವಾಗ ಹೋಗಿ ಅಂತ್ವಾಗ್ ಹೋಗ್ಬೇಕು ಅದು ಬಿಟ್ಬಿಟ್ಟು ನಾವು ಒಂದೇ ಸರಿ ಎಲ್ಲೋ ಸಾಲವಾಲ ಮಾಡಿ ತೊಗೊಂಡು ಬಂದು ಹಾಕ್ತೀನಿ ಹೇಳಿದ್ರೆ ಹಾಗಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಏನೋ ನೂರಾರು ಜಾಗದಲ್ಲಿ ಬರೋಂಗಿದ್ರೆ ಇನ್ಕಮು ಹೇಳಿ ಏನೋ ಮಾಡ್ಬೋದು ಬರೋದು ಒಂದು ಜಾಗದಲ್ಲಿ ಅಂಚೋದು ನಾಲ್ಕು ಜಾಗದಲ್ಲಿ ಅಂದರೆ ಏನು ಅರ್ಥ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಏನಂತೇಳೆ ಅಂತವಾಗಿ ಬೆಳೆಸ್ಕೊಂಡು ಹೋಗ್ರಿ ಪರವಾಗಿಲ್ಲ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಈ ರೀತಿಯಾಗಿ ಶೆಡ್ನ ಮಾಡಿದ್ರೆ ನೀವು ನಿರ್ಮಾಣ ನನ್ನಂಗೆ ನೀವೇನಾದ್ರೂ ಮಾಡಿದ್ರೆ ಒಬ್ಬ ಮನುಷ್ಯ ಇರಲೇಬೇಕಾಗುತ್ತೆ ಮೊದಲೇ ಹೇಳ್ತೀನಿ ಹಂಗ್ಬಿಟ್ಟು ನನ್ನ ವೀಡಿಯೋ ನೋಡ್ಬಿಟ್ಟು ಯಾರೋ ಮಾಡಿದ್ರೆ ನಾಳೆ ದಿನ ಕಳ್ತಾನ ಆಯಿತು ಇನ್ನೊಂದು ಆಯಿತು ಆಯಿತು ಅದಾದಮೇಲೆ ನನ್ನ ಮೇಲೆ ಇದು ನನ್ನ ನಾನು ಮತ್ತು ನಾನು ಮೊದಲೇ ಹೇಳ್ಬಿಡ್ತೀನಿ ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಶೆಡ್ನ ನೀವು ಓಪನ್ ಫೀಲ್ಡ್ ಅಂದರೆ ಟೆಂಪ್ರವರಿ ನೀವು ಟೆಂಪ್ರವರಿ ನೀವು ಮಾಡ್ಕೊಂಡ್ರೆ ಒಬ್ಬ ಮನುಷ್ಯ ಬೇಕಾಗುತ್ತೆ ಅದನ್ನು ಫಸ್ಟ್ ಚೆನ್ನಾಗಿ ಧ್ಯಾನ ಮಾಡ್ಕೊಳ್ಳಿ ನಾಳೆ ದಿನ ಕಲ್ತಾನ ಆಯಿತು ಇನ್ನೊಂದಾಯಿತು ಮತ್ತೊಂದಾಯಿತು ಅವಾಗ ಇಂಥವ್ನ ವೀಡಿಯೋ ನೋಡಿದೆ ಇಂಥವ್ನು ಮಾತು ಕೇಳಿದೆ ಹಿಂಗೆ ನಾನು ಮಾಡಿದೆ ಅಂತ ಹೋಗ್ಬೇಡ್ರಿ ಇರೋ ಮತ್ತು ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಇಲ್ಲೇ ಇರ್ತೀರಿ ನಾವು ಒಬ್ರಲ್ಲ ಒಬ್ರು ಇಲ್ಲೇ ಇರ್ತೀವಿ ಅದಕ್ಕೋಸ್ಕರ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇರೋ ಮತ್ತು ನಾನು ಹೇಳ್ಬೇಕಲ್ವಾ ಹಾಗೆ ಈ ರೀತಿಯಾಗಿ ಒಂದು ಶೆಡ್ ಆದರೆ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಮಾಡ್ಕೆ ನೀನು ಮುಂದಕ್ಕೆ ಓತಾ ಓತ ಐ ಟೆಕ್ ಶೆಡ್ ಮಾಡ್ಕೊಂಡೇ ಮಾಡ್ಕೊತೀನಿ ಅಲ್ವಾ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಷ್ಟೇ ಇನ್ನೇನೂ ಇಲ್ಲ ಇದರಲ್ಲಿ ಕೆರೆಯ ನೀರು ಅಲ್ಲಿ ಕೆರೆಗೆ ಚೆಲ್ಲಿ ಅಲ್ಲೇ ಸಂಪಾದನೆ ಮಾಡಬೇಕು ಅಲ್ಲೇ ಚಲ್ ಮಾಡ ಚಲ ಚಲಬೇಕು ಅದನ್ನೇ ದೊಡ್ಡದು ಮಾಡಬೇಕು ಒಂದೊಂದು ಮೆಟ್ಲೇ ಏಕದರಲ್ಲಿ ಅರ್ಥ ಇದೆ ಒಂದೇ ಸರಿ ನಾನು ಲಿಫ್ಟಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಲಿಫ್ಟಲ್ಲಿ ಲಿಫ್ಟಲ್ಲಿ ಹೇಳಿದ್ರೆ ಆ ಒಂದು ಕೆಪಾಸಿಟಿ ನನಗಿಲ್ಲಪ್ಪ ನಾನು ಸಾಲವಾಲ ಮಾಡಲ್ಲ ಇನ್ನೊಂದು ಮಾಡಲ್ಲ ಮತ್ತೊಂದು ಮಾಡಲ್ಲ ನಾನು ಇರೋದ್ರಲ್ಲಿ ಕಾಸ್ಕೆ ಹಾಸಿಗೆನಲ್ಲೇ ನಾನು ಕಾಲು ಚಾಚ್ಕೊಂಡು ನಾನು ಪಡಕ್ಕೆ ನಾನು ಬೆಳಿತಾ ಹೋಗ್ತೀನಿ ನಿಮಗೆ ಇದು ನನ್ನ ಉದ್ದೇಶ ಒಂದೇ ಸರಿ ಅತಿ ಎಮ್ಮ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಎತ್ತಿಕೆಂಬಂದು ಹಾಕಕ್ಕೆ ಏನು ತಮಾಷೆ ಮಾತಲ್ಲ ಯಾಕಂತೇಳಿದ್ರೆ ಇವಾಗ ಈ ವಿಡಿಯೋ ನೋಡ್ತಾರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಅನುಭವ ನಿಮಗೂ ಆಗಿರುತ್ತೆ ನನಗೂ ಕೂಡ ಆಗಿದೆ ನಿಮಗೂ ಕೂಡ ಆಗಿರುತ್ತೆ ಬಡ್ಡಿ ಯಾರಾದ್ರು ಯಾರಿಗಾದ್ರೂ ಬಡ್ಡಿ ಕಟ್ ನೋಡಿರಿ ಹೇಗಿರುತ್ತೆ ಗೊತ್ತಾ ಒಂದು ಟೈಮು ಇವತ್ತು ನಾನು ಬಡ್ಡಿ ಕಟ್ಟಿದ್ದೀನಿ ಅಂದರೆ ಬರ ತಿಂಗಳ ಬಡ್ಡಿ ಕಟ್ಟಬೇಕಲ್ಲ ಸರಿ ಆ ಥರ ಅಂದ್ಕೊಳೋ ಆ ಥರ ಅನ್ಸೋದೇ ಇಲ್ಲ ನಾಳೆ ತಿರ್ಗ ಬಂದಂಗೆ ಇರ್ತೈತೆ ಬಡ್ಡಿ ಕಟ್ಟೋದು ಯಾಕಂತೇಳಿದ್ರೆ ಕಾಲ ಬಂದು ಅಷ್ಟು ಓಡ್ತೈತೆ ಅವಾಗ ಆ ಒಂದು ಟೈಮು ಎಲ್ಲರೂ ಕೂಡ ಇದರಲ್ಲಿ ಈ ಇದನ್ನು ಈ ವಿಡೇನ ಯಾರೆಲ್ಲ ನೋಡ್ತಾ ಇದ್ರೆ ಒಬ್ರಲ್ಲ ಒಬ್ಬರು ಆ ಒಂದು ಇದನ್ನು ಅನ್ಭವಿಸಿ ಅನ್ಬೋಸಿಡ್ತಾರೆ ತಾನ ಇವತ್ತು ಬಡ್ಡಿ ಅಂತ ಹೇಳಿದ್ರೆ ನಾಳೆ ತಿರ್ಗ ಬಡ್ಡಿ ಕಟ್ಟಂಗೆ ಇರುತ್ತೆ ಬಡ್ಡಿ ಕಟ್ಟೋ ಕೊಡಿದ್ರೆ ಅಲ್ವಾ ಗಾಣದಿದ್ದಂಗೆ ದುಡ್ದು ಇನ್ನೊಬ್ರಿಗೆ ಬಡ್ಡಿ ಕೊಟ್ಟು ಇನ್ನೊಬ್ರನ್ನ ಯಾಕೆ ಬದುಕ್ಸೋದು ಅಲ್ವಾ ಅದಕ್ಕೆ ನಾನು ಹೇಳೋದು ಅಂತ ಒಂದು ಬೆಳೆಸ್ಕೊಂಡು ಹೋಗಿ ಏನೂ ಪರವಾಗಿಲ್ಲ ಏನಂತ ಹೇಳಿದ್ರೆ ನಿಧಾನವಾಗಿ ಹೋಗ್ರಿ ಒಂದು ವರ್ಷ ಆಗೋದು ಎರಡು ವರ್ಷ ಆಗಲಿ ಎರಡು ವರ್ಷ ಆಗೋದು ಮೂರು ವರ್ಷ ಆಗಲಿ ಈ ರೀತಿಯಾಗಿ ಹೋಗಬೇಕು ಅದು ಬಿಟ್ಬಿಟ್ಟು ಒಂದೇ ಸರಿ ಹೋಗಿ ಇನ್ವೆಸ್ಟ್ಮೆಂಟ್ ಯಾವ್ದ್ರಲ್ಲೂ ಯಾಕಂತ ಹೇಳಿದ್ರೆ ಫಸ್ಟ್ನೇದಾಗ ಯಾರೆ ಕಾಲಿಡ್ತೀರ ಫಸ್ಟ್ನೇದಾಗೆ ಯಾರೆಲ್ಲ ಕಾಲಿಡ್ತೀರಾ ಅದೆಲ್ಲ ಹೊಸದ ಅನುಭವ ಕಲಿಸ್ಕೊಡುತ್ತೆ ಯಾವುದೇ ಬಿಸ್ನೆಸ್ ಇದೇ ಬಿಸ್ನೆಸ್ ಅಲ್ಲ ಬೇರೆ ಬಿಸ್ನೆಸ್ ಯಾವುದೇ ತೊಗೊಳ್ಳಿ ಅನುಭವ ತುಂಬಾ ಇಂಪಾರ್ಟೆಂಟು ಒಂದು ಬಿಸ್ನೆಸ್ಗೆ ನಾನು ಕೈ ಅಂತ ಹೇಳಿದ್ರೆ ಅದರಲ್ಲಿ ತಳ ಬುಡ ಎಲ್ಲ ನನ್ಗೆ ಗೊತ್ತಿರಬೇಕು ಸುಮ್ಸುಮ್ಗೆ ಕೈ ಹಾಕಿ ಸುಮ್ಸುಮ್ಗೆ ಸುಮ್ಗೆ ಕೈ ಸುಟ್ಕೊಳೋಕ್ಕಾಗೋಲ್ಲ ಅಲ್ವಾ ಕೈ ಸುಟ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಇದರಲ್ಲಿ ನಾವು ಎಷ್ಟು ಕಲ್ತಿರೂ ಸಾಲದು ಇವಾಗಿ ನನ್ನೇ ತಗೊಳ್ಳಿ ಇಷ್ಟು ಇಷ್ಟು ದಿನದಿಂದ ನಾನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಆದರೆ ನಾನು ಕಲ್ತಿರೋದು ಸಾಸಿವೆ ಅಷ್ಟು ಕಲಿಬೇಕಾಗಿರೋದು ಸಾಗರಷ್ಟಿದೆ ಅಲ್ವಾ ನಿಧಾನಕ್ಕೆ ಹೋಗೋಣ ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ತುಂಬನೇ ಒಳ್ಳೆಯದು ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ನಾವು ಕೈಸು ಕೈನೂ ಸುಟ್ಕೊಳಲ್ಲ ಏನೂ ಆಗಲ್ಲ ಆರಾಮಾಗಿ ಬೆಳೀತಾ ಹೋಗ್ತೀರಿ ಓಕೆ ಫ್ರೆಂಡ್ಸ್ ನೋಡೋದಲ್ಲ ನಮ್ಮ ಒಂದು ಕುರಿ ಶೆಡ್ ಮಾಹಿತಿ ಈ ರೀತಿಯಾಗಿತ್ತು ಏನಂತ ಹೇಳಿದ್ರೆ ಅದೇ ಫಸ್ಟು ಬರೋರಿಗೆಲ್ಲ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರು ಮಾಡ್ತಾರೆ ಇನ್ನೊಬ್ಬರು ಮಾಡ್ತಾರೆ ಅಂತ ದಯವಿಟ್ಟು ಈ ಒಂದು ಫೀಲ್ಡಿಗೆ ಬರೋಕ್ಕೆ ಹೋಗ್ಬಿಡ್ರಿ ಯಾಕೆ ಗೊತ್ತಾ ಇಲ್ಲೇ ಕೊಡ್ತೀನಿ ಎಕ್ಸಾಂಪಲ್ ಜಾಸ್ತಿ ಬೇ ಎಲ್ಲಿಗೂ ಹೋಗೋದು ಬೇಡ ಅವ್ರಿಗೂ ಇವ್ರಿಗೆ ನೆತ್ಕೊಳ್ಳೋದು ಬೇಡ ಬೇಡ ವಿಷಯ ಇಲ್ಲೇ ಕೊಡ್ತೀನಿ ಎಕ್ಸಾಂಪಲ್ ತಗೊಳ್ರಿ ಏನಂತ ಹೇಳಿದ್ರೆ ಅವರು ಮೇಸ್ತಾರೆ ಇವರು ಮೇಸ್ತಾರೆ ಅಂದ್ಬಿಟ್ಟು ನಾನು ಮೆಸ ಮೇಯಿಸ್ತೀನಿ ಅಂತ ಹೋಗ್ದವ್ರದ್ದು ಈ ಬೋನುಗಳು ಏನು ಬಂದಿದೆ ಇದೇ ಕೇಸುಗಳು ಇದೇ ಕೇಸುಗಳು ಬಂದಿರೋದು ನೋಡಿ ಈ ಬೋನ್ ಕಾಣಿಸ್ತಿದೆ ಇದನ್ನು ನಾನೇನು ಮಾಡ್ಸಿದ್ದಲ್ಲ ನಾನು ಸೆಕೆಂಡ್ ಹ್ಯಾಂಡ್ಲೆ ತಗೊಂಡಿದ್ದು ಈ ಬೋನ್ ಇದೆಯಲ್ಲ ಈ ಬೋನ್ನ ಮಾಡಿಸಿದವರು ಅಂದರೆ ಎಲ್ಲ ಸ್ವಂತ ಅವರೇ ಮೆಟೀರಿಯಲ್ಸ್ ಎಲ್ಲ ತಗೊಂಬಂದು ಎಲ್ಲ ಅವರೇ ಸ್ವಂತವಾಗಿ ರೆಡಿ ಮಾಡ್ಕೊಂಡಿದ್ದು ಇದರಲ್ಲಿ ಮೇಯಿಸಿದ್ದು ಎಷ್ಟು ಜನ ಗೊತ್ತವರು ಒಂದು ತಿಂಗಳು ಮೇಯಿಸಿದ್ರು ಅಷ್ಟೇ ಯಾಕೆ ಆದರೂ ಗೊತ್ತಾಗ್ಬಿಡುತ್ತೆ ಏನಂತ ಹೇಳಿದ್ರೆ ಇವಾಗ ನಾನು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ನಾನು ಬರ್ತೀನಿ ಅಂತ ತಿಳ್ಕೊಡ್ರಿ ತಗೊಂಡು ಬರ್ತೀನಿ ಜೋಶ್ ಫಸ್ಟ್ ಸ್ವಲ್ಪ ಜೋಶ್ ಇರ್ತದೆ ಜೋಶ್ ಇರ್ತದೆ ಏ ನಾನು ಮಾಡ್ತೀನಿ ಮನೆ ನಿಸ್ತೀನಿ ಅಂತ ಅದಾದಮೇಲೆ ಕಾಲ ಕಳಿತಾ ಕಳಿತಾ ಅದ್ರ ಬಗ್ಗೆ ಗೊತ್ತಾಗುತ್ತೆ ಏನು ಗೊತ್ತಾ ಇವಾಗ ನಾವು ಕೆಟ್ಕೊಂಡಿದ್ರಿ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ನಾವು ಬರೋಕ್ಕಾಗಲ್ಲ ಟೈಮ್ ಸರಿಯಾಗಿ ನೀರು ಇಕ್ಬೇಕು ಟೈಮ್ ಸರಿಯಾಗಿ ಮೇವು ಹಾಕ್ಬೇಕು ಟೈಮ್ ಸರಿಯಾಗಿ ನಾವು ತಿಂಡಿ ಇಕ್ಕಳೇ ಬೇಕಾಗುತ್ತೆ ಎಲ್ಲಿಗೂ ಹೋಗಂಗಿಲ್ಲ ಎಲ್ಗೂ ಬರೋಂಗಿಲ್ಲ ಮದುವೆಗೆ ಹೋಗಂಗಿಲ್ಲ ಒಂದು ಫಂಕ್ಷನ್ಗೆ ಹೋಗಂಗಿಲ್ಲ ಅಥವಾ ಎಲ್ಲ ನೆಂಟರ ಮನೆಗೆ ಅಥವಾ ಟೂರ್ಗಳ ಒಂದು ಮೂರು ದಿನ ನಾಲ್ಕು ದಿನ ಹೋಗೋಕ್ಕಾಗಲ್ಲ ಮನೆಗೆ ಆಳ್ಗುಳಿದ್ರೆ ಅವ್ರ ಮೇಲೆ ಬಿಟ್ಬಿಟ್ಟು ಹೋಗ್ಬೋದು ಮನೆಗೆ ಆಳಗಲಿಲ್ಲ ನಾನೇ ನೋಡಬೇಕು ನಾನೇ ಮಾಡ್ಬೇಕಂದ್ರೆ ಆಗಲ್ಲ ಅದು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಜೋಸ್ ಇರ್ತದೆ ಅದಾದ್ಮೇಲೆ ಆ ಜೋಸು ದಿನ ದಿನಕ್ಕೂ ಕಳೀತಾ ಹೋಗುತ್ತೆ ಆ ಒಂದು ಜೋಸ್ ಇರಲ್ಲ ಮತ್ತು ಎಲ್ಲಿಗೂ ಹೋಗಂಗಿಲ್ಲ ನಾನು ಎಲ್ಗೂ ಬರೋಂಗಿಲ್ಲ ಈ ಒಂದು ನಿಮ್ಮ ತಲೆಯಲ್ಲಿ ಬೊಂಬಿಡ್ತೈತೆ ಅದಾದಮೇಲೆ ತಗೊಂಬಂದಿರೋದು ಆರು ಕಾಸುಕಂದ್ರೆ ಮಾರಾಕೋದು ಮೂರು ಕಾಸುಕ ಮೂರು ಕಾಸು ಮಾಡಿ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಒಂದು ತಲೆನಲ್ಲಿ ಇರಬೇಕು ನಾನು ಏನೇ ಆಗಲಿ ನನಗೆ ಎಲ್ಲೂ ಹೋಗಿ ಎಲ್ಲೂ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲಿಗೂ ಬಂದಿರೋದು ಬ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಂಡು ಹೋಗಿ ಅದು ಬಿಟ್ಬಿಟ್ಟು ಈ ಥರ ಮಾಡ್ಕೊಂಬಿಡ್ರಿ ಇವರಾದರೂ ಪರವಾಗಿಲ್ಲ ಕಣ್ರಿ ಒಂದು ತಿಂಗ್ಳಾದರೂ ಮೇಯಿಸೋರು ಈ ಬೋನ್ ಕಾಣಿಸ್ತಾ ಈ ಬೋನ ಸುಮಾರು ಹದಿನೈದು ದಿನ ಏನೋ ಮೇಯಿಸಿದ್ರೆ ಅಷ್ಟೇ ಅದೇ ಅದೇ ಏನಂತ ಏನಂತೇಳಿದ್ರೆ ನಾವು ಕಟ್ಕೊಳೋದು ಹೆಚ್ಚಲ್ಲ ಪ್ರಾಣಿಗಳನ್ನ ಮೇಯ್ನ್ ಬೇಕಾಗಿರೋದು ಪಿಲ್ಲರು ಮೇವುಗಳು ಮೇವುಗಳು ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೇಕು ಫಸ್ಟ್ನೇದಾಗಿ ಹೇಳೋರು ಹೇಳೋದು ಅಂತ ಹೇಳಿದ್ರೆ ಮೇವಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಕೊಳ್ಳ್ರಿ ಮೇವಿನ ವ್ಯವಸ್ಥೆ ಇದ್ದರೆ ಯಾವುದೇ ರೀತಿಯಾಗಿ ನಮ್ಗೇನು ಕೂಡ ಕಣ್ಣು ಕಾಣಿಸಲ್ಲ ಮೇವಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಮ್ಮ ಕಣ್ಣು ಕಾಣಿಸ್ತೈತೆ ಯಾಕಂತ ಹೇಳಿದ್ರೆ ಇವು ಹೇಳಿದ್ ಮತ್ತು ಕೇಳಲ್ಲಪ್ಪ ಹೊಟ್ಟೆ ತುಂಬ ಹೋಗಿದ್ರೆ ಆರಾಮಾಗಿ ಹಿಂಗೆ ಮಲ್ಕೊಂಡಿರ್ತಾವೆ ಏನಾದರೂ ಅರ್ಧ ಹೊಟ್ಟೆ ನೆಗಿತಾ ಬಡ್ಕೊಂತಾವೆ ಎಗ್ಳಾಡೋದು ಇಷ್ಟೆಲ್ಲ ತೀಟಿಗಳು ಮಾಡ್ಕೊಂಡಿರ್ತಾವೆ ಇವೆಲ್ಲ ನೋಡಿ ಈ ಥರ ಮೇವು ಇರಬೇಕು ಆರಾಮಾಗಿ ತಿನ್ನಬೇಕು ನೆಮ್ಮದಿ ನೆಮ್ಮದಿಯಾಗಿರ್ಬೇಕು ಈ ಆಗಿದ್ರೆ ಏನು ಕೂಡ ಕಾಣಿಸಲ್ಲ ಅದಕ್ಕೆ ಹೇಳ್ದೇನಂತ ಹೇಳಿದ್ರೆ ಮೇಯ್ನ್ ಪಿಲ್ಲರ್ ಅಂತೇಳಿದ್ರೆ ಮೇವುಗಳು ಮೇವುಗಳನ್ನ ನೀವು ನೀವೆಷ್ಟು ಬೆಳ್ಕೊತೀರೋ ಅಷ್ಟು ಏನು ಕೂಡ ಕಾಣಸಲ್ಲ ನಾವು ಕೊಂಡ್ಕೊಂಬರ್ತೀನಿ ಮೇವು ನಾವು ಕೊಂಡ್ಕೊಂಬರ್ತೀನಿ ನಾನು ಮೇಯಿಸ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ನಮ್ಗೆ ಏನು ಕೂಡ ಸಿಗೋಲ್ಲ ಅಲ್ವಾ ಕುಂಡು ಮೇವು ಅಷ್ಟಕ್ಕಷ್ಟೇ ನಮಗೆ ಏನು ಕೂಡ ಸಿಗಲ್ಲ ಅದು ಬದಲು ನಾವು ಸ್ವಂತವಾಗಿ ಏನೆಲ್ಲ ಬೆಳ್ಕೊತೀರಿ ಚಾಣುಕ್ಯಾಗಿ ಮೇವುಗಳ್ನ ಬೆಳ್ಕೊಂಬಿಟ್ರೆ ಯಾವುದೇ ರೀತಿಯಾಗಿ ಕಷ್ಟನೇ ಗೊತ್ತಾಗಲ್ಲ ಈ ರೀತಿಯಾಗಿ ಮಾಡ್ಕೊಂಡು ಆದರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೇಳ್ಬೋದು ಕೆಲವೊಬ್ಬರಿಗೆ ಇವಾಗ ಡೌಟ್ ಬಂದಿರುತ್ತೆ ಏನು ಕುರಿ ಸಾಕಾಣಿಕೆ ಮಾಡಿದ್ರೆ ಲಾಭ ಇದೆಯಾ ಅಂತ ಕೇಳಿದ್ರೆ ಅದು ನಾನು ಹೇಳೋಕ್ಕಾಗಲ್ಲ ಅದನ್ನು ಅದು ನಿಮ್ಮ ಒಂದು ಕೈಯಲ್ಲಿರುತ್ತೆ ಮುತುವರ್ಜಿಯಿಂದ ಮನೆಯಾಗ ಮಕ್ಕಳು ಸಾಕ್ದಂಗೆ ಸಾಕಿದ್ರೆ ಇದರಲ್ಲಿ ಲಾಭ ಇದೆ ಕುರಿಗಳಲ್ಲಿ ಲಾಭ ಇದೆ ಕುರಿ ಸಾಕಾಣಿಕೆಯಲ್ಲಿ ಲಾಭ ಇದೆ ಅದು ಬಿಟ್ಬಿಟ್ಟು ನನಗೆ ಯಾವ ಪುರು ಸೊತಾದಾಗ ಬಂದು ಮೇವಾಗ್ತೀನಿ ಹಾಕ್ತೀನಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತೀನಿ ಅಂತೇಳಿದ್ರೆ ಹೇಳಿದ್ರೆ ಅದರಲ್ಲಿ ಲಾಭ ಇಲ್ಲ ತಗೊಂಬಂದಿರೋದು ತಗೊಬಂದು ತಗೊಂಬಂದಾಗ ಒಂದು ಹತ್ತು ಕೆ ಜಿ ಇತ್ತು ಮಾರವಾಗ ಒಂದು ಎಂಟು ಕೆ ಜಿ ಇತ್ತು ಅಂತೇಳಿದ್ರೆ ಅರ್ಥ ಇರುತ್ತೆ ಅಲ್ವಾ ನಮಗೆ ಟೈಮ್ ಸರಿಯಾಗಿ ನಾವು ಊಟ ಮಾಡ್ತಿರೋ ತಿಂಡಿ ತಿಂತೀರೋ ಅದು ನಮಗೆ ಬೇಕಾಗಿಲ್ಲ ನಾನು ಊಟ ಮಾಡೋದಕ್ಕಿಂತ ಮುಂಚೆ ಫಸ್ಟು ಇಟ್ಟೆ ತುಂಬ ಊಟ ಮಾಡಿಸ್ತೀನಿ ನನಗೊಂದು ಟೈಮ್ ಊಟ ಇಲ್ಲ ನಾನು ಚಿಂತನೆ ಮಾಡೋಲ್ಲ ಫಸ್ಟು ಹೊಟ್ಟೆ ತುಂಬಿಸ್ಬೇಕು ಆರಾಮಾಗಿ ತಿನ್ನಬೇಕು ಆರಾಮಾಗಿ ಮಲಿಕೆಬೇಕು ಈ ರೀತಿಯಾಗಿ ಇರಬೇಕು ಹೊಟ್ಟೆ ಯಾವಾಗಲೂ ಲೋಡಾಗಿರಬೇಕು ಅಲ್ವಾ ಈ ರೀತಿಯಾಗಿ ಮಾಡ್ಕೊಂಡ್ರೆ ಕುರಿ ಸಾಕಾಣಿಕೆಯಲ್ಲಿ ಲಾಭ ಇದೆ ಸುಮ್ಮನೆ ಯಾರೋ ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಏನೋ ಒಂದು ಶೋಕಿಗೆ ಕಟ್ಕೊತೀನಿ ಅಂತ ಹೇಳಿದ್ರೆ ಇದರಲ್ಲಿ ಲಾಭ ಇಲ್ಲ ಟೈಮ್ ಸರಿಯಾಗಿ ಮೇವ್ ಹಾಕಬೇಕು ಟೈಮ್ ಸರಿಯಾಗಿ ನೀರು ಇರಬೇಕು ಟೈಮ್ ಸರಿಯಾಗಿ ತಿಂಡಿ ಕೊಡಬೇಕು ಈ ರೀತಿಯಾಗಿ ಮಾಡ್ಕೊಂಡ್ರೆ ಕುರಿ ಸಾಕಾಣಿಕೆಯಲ್ಲಿ ಲಾಭ ಇದೆ ಅಪ್ಪ ಅದು ಬಿಟ್ಬಿಟ್ಟು ನಾನು ಜ್ಞಾನ ಬಂದಾಗ ಮೇವು ಹಾಕ್ತೀನಿ ಜ್ಞಾನ ಬಂದಾಗ ನೀರು ಇಕ್ತೀನಿ ಜ್ಞಾನ ಬಂದಾಗ ತಿಂಡಿ ಕೊಡ್ತೀನಿ ಅಂತ ಏನಾದರೂ ಇದ್ದರೆ ಇದರಲ್ಲಿ ಲಾಭ ಇಲ್ಲ ಲಾಭ ಕಾಣೋಕ್ಕಾಗಲ್ಲ ಅಲ್ವಾ ಈ ರೀತಿಯಾಗಿ ಮಾಡ್ಕೊಂಡ್ರದ್ರೆ ಕುರಿ ಸಾಕಾಣಿಕೆಯಲ್ಲಿ ಖಂಡಿತವಾಗೂ ಲಾಭ ಇದ್ದೇ ಇದೆ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮೇಲೆ ನೀವೊಂದು ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ನಿಂದ ನೀವು ನೋಡ್ಸೋ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಈಗ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ವೀಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್